ಧನ್ಯವಾದ ಡಿ ಕೆ ಶಿವರು. ಮುಂದನ ಬೇಕು ಅಂದ್ರೆ ನನ್ನ ಬಳಿ ತಗ್ಗಿ ಬಗ್ಗೆ ನಡಿಬೇಕು ಅಂತ ಜಯನಗರ ಅನ್ನೋದನ್ನು ಸಂಬಂಧಪಟ್ಟಂತೆ ನಿಮ್ಮ ಸಂಸದರ ಜೊತೆಗೆ ನೋಡಿ ಅಧಿಕಾರದ ದರ್ಪ ಈ ರೀತಿ ಮಾತನಾಡಿಸ್ತದೆ. ಈ ಕಾಂಗ್ರೆಸ್ ಸರ್ಕಾರ ಸಚಿವರುಗಳ ನಡವಳಿಕೆ ಏನಿದೆ ಅಲ್ಲ, ಅಧಿಕಾರದ ದರ್ಪದಿಂದ ಈ ರೀತಿ ಮಾತುಗಳು ಬರ್ತಾ ಇರ್ತಕ್ಕಂಥದ್ದು. ಪಾಪ ಏನು ಮಾಡಿದ್ದಾರೆ ಜಯನಗರ ವಿಧಾನಸಭಾ ಕ್ಷೇತ್ರದ ಮತದಾರರು, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಮಮೂರ್ತಿ ಶಾಸಕ ಗೆದ್ದಿದ್ದಾರೆ ಅನ್ನುವ ಕಾರಣಕ್ಕೆ ತಗ್ಗಿ ಬಗ್ಗೆ ನಡಿಬೇಕು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿದ್ದವೋ ಅಥವಾ ಇವರೇನು ಇವತ್ತು ಡಿಕ್ಟೇಟರ್ಶಿಪ್ ಒಂದು ರೀತಿ ಒಬ್ಬ ಶಾಸಕನ ಬಗ್ಗೆ ಅಗೌರವವಾಗಿ ಮಾತಾಡ್ತಕ್ಕಂಥದ್ದು ಕೇವಲ ಶಾಸಕನಿಗೆ ಮಾಡ್ತಕ್ಕಂಥ ಅವಮಾನ ಅಲ್ಲ, ಆ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಮಾಡ್ತಕ್ಕಂಥ ಅವಮಾನ ಇದು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ ಈ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತವಾಗಿರೋದಿಲ್ಲ, ಅದು ನಿಮಗೂ ಗೊತ್ತಿದೆ, ಕ್ಷೇತ್ರದ ಜನರಿಗೂ ಗೊತ್ತಿದೆ, ರಾಜ್ಯದ ಜನರು ಕೂಡ ಗೊತ್ತಿದೆ. ಅದನ್ನು ಬಿಟ್ಬಿಟ್ಟು ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ವಿರೋಧ ಪಕ್ಷಗಳ ಶಾಸಕರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ತಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನೀವು ಅನುದಾನ ಕೂಡ ದೂರದ ಮಾತು, ತಮ್ಮ ಮಾತಿನ ಮೇಲೆ ಹಿಡ್ತಾ ಇರಬೇಕಾಗ್ತದೆ. ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥ ನಾವು ಸಹಿಸೋದಿಲ್ಲ. ಕಂದಾಯ ಇಲಾಖೆಯಿಂದ ನಿನ್ನೆ ಒಂದು ಆದೇಶ ಹೊರಡಿಸಲು